ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ. ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮ್ಮೆಲ್ಲರಿಗೂ ಒಂದು ಅಥೆಂಟಿಕ್ ಆದ ರೆಸಿಪಿ, ಗೋರಿಕಾಯಿ ಅಥವಾ ಜವಳಿಕಾಯಿಯ ಮಾಟವಾಡಿ ಪಲ್ಯ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮಾಟವಾಡಿ ಪಲ್ಯ ಅಂದರೆ ಬೇಳೆಯನ್ನು ಹಾಕಿ ಮಾಡುವಂಥ ಪಲ್ಯ. ತುಂಬಾ ರುಚಿಯಾಗಿರುತ್ತೆ, ಹಾಗೆ ಮಾಡೋದಕ್ಕಂತೂ ತುಂಬಾ ಸುಲಭ. ಈ ಪಲ್ಯನ ಮಾಡಿಕೊಂಡು ತಿಂದರೆ ಚಪಾತಿ ಜೊತೆಗೆ ಅಥವಾ ದೋಸೆ ಜೊತೆಗೆ ರೊಟ್ಟಿ ಜೊತೆಗೆ ತುಂಬ ಒಳ್ಳೆಯ ಕಾಂಬಿನೇಷನ್ನು, ಹಾಗೆಯೇ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಹಾಗಾದರೆ ಈ ಜವಳಿಕಾಯಿಯ ಮಾಟವಾಡಿ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ, ಬನ್ನಿ. ಮೊದಲನೇದಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಜವಳಿಕಾಯಿನ ಅಥವಾ ಗೋರಿಕಾಯಿನ ಒಂದು ಕುಕ್ಕರ್ಗೆ ಹಾಕೊಂಡ್ಬಿಟ್ಟು ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಈ ಜವಳಿಕಾಯಿನ ಸ್ವಲ್ಪ ಉದುರು ಉದುರಾಗಿ ಬೇಯಿಸ್ಕೋಬೇಕಾಗತ್ತೆ. ಸೊ 2-3 ವಿಷಲ್ ಬಂದರೆ ಸಾಕಾಗತ್ತೆ. ಇದಿಷ್ಟು ಬೇಯೋ ಅಷ್ಟರಲ್ಲಿ ಇಲ್ಲಿ ನಾನೊಂದು ಮಸಾಲ ಮಾಡ್ಕೋತೀನಿ. ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ಗೆ 1 ಅವರ್ ತನಕ ನೆನೆಸಿಟ್ಕೊಂಡಿರೋಂಥ 3 ಟೀಸ್ಪೂನ್ನಷ್ಟು ಕಡಲೆಬೇಳೆ, ಹಾಗೆ 3 ಟೀಸ್ಪೂನ್ನಷ್ಟು ತೊಗರಿಬೇಳೆನ 1 ಅವರ್ ತನಕ ನೆನೆಸ್ಕೊಂಡಿದ್ದೀನಿ. ಈ ನೆನೆಸಿಟ್ಕೊಂಡಿರೋಂಥ ತೊಗರಿಬೇಳೆ ಹಾಗೆ ಕಡಲೆಬೇಳೆನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ಒಂದು 4-5 ಹಸಿಮೆಣಸಿನ್ಕಾಯಿ, ಹಾಗೆ ಒಂದು 2 ಟೀಸ್ಪೂನ್ನಷ್ಟು ಜೀರಿಗೆ, ಅದ್ರ ಜೊತೆಲೆ ಒಂದು ಸ್ವಲ್ಪ ಒಂದು 1/4 ಕಪ್ನಷ್ಟು ಕಾಯಿ ತುರಿ, ಇದಿಷ್ಟನ್ನ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ರುಬ್ಕೋಬೇಕಾಗತ್ತೆ. ನೀವು ಮಸಾಲೆ ವಡೆಗೆ ರುಬ್ಕೊಳ್ಳೋದಕ್ಕಿಂತ ಸ್ವಲ್ಪ ನೀರಾಗಿ ಅಥವಾ ನುಣ್ಣಗೆ ರುಬ್ಕೋಬೇಕು. ಚಟ್ನಿಗಿನ್ನ ಸ್ವಲ್ಪ ತರಿ ಸರಿಯಾಗಿ ಇರಬೇಕು. ಆ ಹದದಲ್ಲಿ ರುಬ್ಕೊಂಡ್ಬಿಟ್ಟು ಈಗ ನಾನು ಒಂದು ಪ್ಯಾನಲ್ಲಿ 2 ಟೇಬಲ್ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಕೊಂಡಿರೋಂಥ ಎಣ್ಣೆಗೆ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚೆನ್ನಾಗಿ ಚಟಪಟ ಅನ್ನಬೇಕು. ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಬಳಸೋದಿಲ್ಲ, ಹಾಗೆ ತುಂಬಾ ರುಚಿಯಾಗಿರುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ತಿನ್ನದೇ ಇರೋರು ಇದನ್ನು ಕಂಪಲ್ಸರಿಯಾಗಿ ತುಂಬಾ ರುಚಿಯಾಗಿ ಮಾಡಿಕೊಂಡು ತಿನ್ಬೋದು. ಹೀಗೆ ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಬೇಳೆಯ ಮಸಾಲನ ಇದಕ್ಕೆ ಹಾಕೋಬೇಕಾಗತ್ತೆ. ಭಾಳ ಮಸಾಲ ಕೂಡ ಆ್ಯಡ್ ಮಾಡಿಕೊಂಡಿಲ್ಲ, ಸೊ ಮೈಲ್ಡಾಗಿ ಇರುತ್ತೆ. ಇದಕ್ಕೆ ನೀವು ಜವಳಿಕಾಯಿನೇ ಹಾಕೋಬೇಕಾ ಅನ್ನೋರು ಜವಳಿಕಾಯಿ ಬದಲು ಹುರುಳಿಕಾಯಿ ಹಾಕೋಬಹುದು, ಅಥವಾ ಮೆಂತ್ಯ ಸೊಪ್ಪಿನ ಜೊತೆಯಲ್ಲಿ ಮಾಡ್ಕೋಬಹುದು, ಅಥವಾ ಸಬ್ಬಸಿಗೆ ಸೊಪ್ಪಲ್ಲಿ ಇದನ್ನು ಮಾಡ್ಕೋಬಹುದು. ತುಂಬಾ ರುಚಿಯಾಗಿರುತ್ತೆ. ಜಸ್ಟ್ ಜವಳಿಕಾಯಿ ಬದಲಿಗೆ ಆ ಎಲ್ಲ ಆಲ್ಟರ್ನೇಟಿವ್ಸ್ನ ಹಾಕೋಬಹುದು. ಇದಿಷ್ಟು ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸಿದ್ದಾದಮೇಲೆ ಇದಕ್ಕೆ ಒಂದು 1/2 ಟೀಸ್ಪೂನ್ನಷ್ಟು ಅರಶಿನದ ಪುಡಿನ ಹಾಕೋತಾ ಇದ್ದೀನಿ. ಅರಶಿನದ ಪುಡಿ ಹಾಕೊಂಡ್ಬಿಟ್ಟು ಈ ಬೇಳೆನ ನಾವು ಏನು ಬೇಯಿಸ್ಕೊಂಡಲ್ಲ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದು ಮುದ್ದೆ ಮುದ್ದೆ ಆಗಿರೋಂಥ ಈ ಬೇಳೆಯ ಮಿಕ್ಸ್ಚರು ಪುಡಿ ಪುಡಿಯಾಗಿ ಆಗೋ ತನಕನೂ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ನಿಮಗೆ ಆ ಬೇಳೆ ಸಿಯೋದಿಲ್ಲ, ಹಾಗೆ ತುಂಬಾ ಚೆನ್ನಾಗಿ ಬೆಂದಿರೋ ರೀತಿಯಲ್ಲೇ ಆಗುತ್ತೆ. ಸೊ ಅಲ್ಲಿ ತನಕ ಒಂದು 5-6 ನಿಮಿಷ ಹಿಡಿಯುತ್ತೆ ಇದು ಉದುರುದ್ರಾಗಿ ಬರೋ ತನಕ. ಅಲ್ಲಿ ತನಕ ಇದನ್ನು ಬಾಡಿಸ್ಕೋಬೇಕು. ಸೊ ನೀವು ಬಾಡಿಸ್ಕೋತಾ ಕಲರ್ ಕೂಡ ಚೇಂಜ್ ಆಗುತ್ತೆ, ಹಾಗೆ ಉದುರುದ್ರಾಗಿ ಆಗುತ್ತೆ. ಅಲ್ಲಿ ತನಕನೂ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ಸೊ ಈಗ ನೋಡ್ತಾ ಇರ್ಬೋದು ಉದುರುದ್ರಾಗಿ ಆಗ್ತಾ ಇದೆ. ಇಷ್ಟು ಆದರೆ ಸಾಕಾಗತ್ತೆ. ಇಷ್ಟು ಆದಮೇಲೆ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಇಂಗನ್ನು ಹಾಕೋತಾ ಇದ್ದೀನಿ. ಇಂಗು ನಿಮಗೆ ಇಷ್ಟ ಆಗೋದಾದರೆ ಹಾಕೋಬಹುದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇಂಗನ್ನು ಕೂಡ ಹಾಕೊಂಡ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಜವಳಿಕಾಯಿನ ಬೇಯಿಸಿ ಇಟ್ಕೊಂಡಿರೋಂಥ ಜವಳಿಕಾಯಿನ ನೀರನ್ನು ತೆಕ್ಕೊಂಡ್ಬಿಟ್ಟು ಬರೀ ಜವಳಿಕಾಯಿನ ಅಷ್ಟನ್ನೇ ಆ ಮಿಕ್ಸ್ಚರಿಗೆ ಹಾಕೋಬೇಕಾಗತ್ತೆ. ಸೊ ಈ ರೀತಿಯಲ್ಲಿ ಇದು ತುಂಬಾ ಮೆತ್ತಗಾಗಿರಬಾರ್ದು, ಬೇಯದೆ ಹಾಗೆ ಕೂಡ ಇರಬಾರ್ದು. ಸೊ ಇಲ್ಲಿ ಬೇಳೆಯ ಮಿಕ್ಸ್ಚರ್ ಕೂಡ ಉದುರುದ್ರಾಗಿ ಆಗಿದೆ. ಇದಕ್ಕೆ ಈಗ ನಾನು ಜವಳಿಕಾಯಿನ ಹಾಕ್ಕೊಂಡಿದ್ದೀನಿ. ಜವಳಿಕಾಯಿ ಹಾಕೊಂಡ್ಬಿಟ್ಟು ಆ ಬೇಳೆಯ ಮಿಕ್ಸ್ಚರ್ ಜೊತೆಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ
ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕುತ್ತಾ ಇದ್ದೀನಿ. ಉಪ್ಪನ್ನು ಕೂಡ ಹಾಕೊಂಡ್ಬಿಟ್ಟು ಕ್ಲೀನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಿಮಗೆ ಇದರಲ್ಲಿ ಒಂದು ಸ್ವಲ್ಪ ಹುಳಿ ಅಂಶ ಬೇಕು ಅಂತ ಅನಿಸಿದ್ರೆ ನೀವು ಲಾಸ್ಟಿಗೆ ಇದಕ್ಕೆ ನಿಂಬೆಹಣ್ಣು ಕೂಡ ಆ್ಯಡ್ ಮಾಡ್ಕೋಬಹುದು. ಇಲ್ಲ ಇದೇ ರೀತಿ ನಿಮಗೆ ಇಷ್ಟ ಆಗುತ್ತೆ ಅನ್ನೋದಾದರೆ ನಿಂಬೆಹಣ್ಣನ್ನು ಸ್ಕಿಪ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಉಪ್ಪು ಹಾಗೆ ಜವಳಿಕಾಯಿ ಆ ಬೇಳೆಯಲ್ಲಿ ಚೆನ್ನಾಗಿ ಬೆರೆಯೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇಷ್ಟನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಲಾಸ್ಟ್ಗೆ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಕ್ಕದಾಗಿರೋ ಅಂಥ ಹಾಗೆ ತುಂಬಾ ಅಥೆಂಟಿಕ್ ಆದ ರೆಸಿಪಿ ಜವಳಿಕಾಯ ಮಾಟವಾಡಿ ಪಲ್ಯ ಸಕ್ಕದಾಗಿ ರೆಡಿ ಆಗತ್ತೆ. ಸೊ ಇದನ್ನು ಬಿಸಿ ಬಿಸಿಯಾಗಿ ಚಪಾತಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಪುಲ್ಕ ಏನಾದರೂ ಮಾಡಿಕೊಂಡ್ರೆ ತುಂಬ ಒಳ್ಳೆಯ ಕಾಂಬಿನೇಷನ್ನು ಈ ಜವಳಿಕಾಯ ಮಾಟವಾಡಿ ಪಲ್ಯ. ಸೊ ಖಂಡಿತ ನೀವು ಕೂಡ ಹೆಲ್ತ್ ಕಾನ್ಷಿಯಸ್ ಇದ್ದರೆ ಅಥವಾ ತುಂಬಾ ರುಚಿಯಾದ ಅಥೆಂಟಿಕ್ ಆದ ರೆಸಿಪಿ ತಿನ್ನಬೇಕು ಅನಿಸಿದ್ರೆ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಸೊ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಇನ್ನೊಂದು ಸೂಪರ್ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.